ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 19ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ನಾವು ಶ್ರೀರಾಮಚಂದ್ರನು ಕೈಕೇಯಿಯ ಅಂತಃಪುರಕ್ಕೆ ಬಂದು ಅಲ್ಲಿ ದಶರಥನು ವಿಷಾದದಲ್ಲಿ ಮುಳುಗಿರುವುದನ್ನು ಕಂಡು ಕೈಕೇಯಿಯಲ್ಲಿ ವಿಚಾರಿಸುತ್ತಾನೆ. ತದನಂತರದಲ್ಲಿ ಕೈಕೇಯಿಯು ದಶರಥನು ತನಗೆ ಕೊಟ್ಟಂತಹ ಎರಡು ವರಗಳ ವಿಚಾರವನ್ನು ತಿಳಿಸಿ, ಒಂದರಿಂದ ಭರತನ ಪಟ್ಟಾಭಿಷೇಕವಾಗಬೇಕೆಂದು, ಇನ್ನೊಂದರಿಂದ ಶ್ರೀರಾಮನು 14 ವರ್ಷ ದಂಡಕಾರಣ್ಯಕ್ಕೆ ವನವಾಸಕ್ಕೆ ಹೋಗಬೇಕೆಂಬ ವಿಚಾರವನ್ನು ತಿಳಿಸುತ್ತಾನೆ. ಅಂತಹ ಕರ್ಣ ಕಠೋರವಾದ ಮಾತನ್ನು ಕೇಳಿದರು ಶ್ರೀರಾಮಚಂದ್ರನು ಸಮಾಧಾನ ಚಿತ್ತದಿಂದಲೇ ಆಕೆಯ ಅರಮನೆಯಿಂದ ಆಕೆಗೆ ಮಾತು ಕೊಟ್ಟು ನಂತರ ಅರಮನೆಯಿಂದ ಹೊರಗೆ ಬರುತ್ತಾನೆ. ಶತ್ರು ಸಂಹಾರಕನಾದ ರಾಮನು ಅಪ್ರಿಯವೂ ಮರಣಕ್ಕೆ ಸಮಾನವೂ ಆದ ಆ ವಾಕ್ಯವನ್ನು ಕೇಳಿ ದುಃಖಿತನಾಗದೆ ಕೈಕೇಯಿಯನ್ನು ಕುರಿತು, ಹಾಗೆಯೇ ಆಗಲಿ ತಾಯಿ, ನಾನು ರಾಜನ ಪ್ರತಿಜ್ಞೆಯನ್ನು ಪಾಲಿಸುತ್ತಾ ವನದಲ್ಲಿ ಜಟಾ ಕೃಷ್ಣಾಜನಗಳನ್ನು ಧರಿಸಿ ವಾಸ ಮಾಡಲು ಇಲ್ಲಿಂದ ಹೊರಡುವೆನು. ಆದರೆ ಶತ್ರುಮರ್ದನನ್ನು ತಿರಸ್ಕರಿಸಲು ಅಸಾಧ್ಯನೂ ಆದ ರಾಜನು ನನ್ನನ್ನು ಕಂಡು ಹಿಂದಿನಂತೆ ಏತಕ್ಕೆ ಸಂತೋಷಪಡುವುದಿಲ್ಲ ಎಂಬುದನ್ನು ತಿಳಿಯಲು ಇಚ್ಛಿಸುವೆನು. ದೇವಿ, ನೀನು ಸಿಟ್ಟು ಮಾಡಿಕೊಳ್ಳಬೇಡ, ನಿನ್ನೆದುರಿಗೆ ಹೇಳುತ್ತೇನೆ. ನಾನು ನಾರುಮಡಿ ಜಟಗಳನ್ನು ಧರಿಸಿ ಹೊರಟು ಹೋಗುತ್ತೇನೆ. ನೀನು ಸಮಾಧಾನವನ್ನು ಹೊಂದುವವಳಾಗು. ನನಗೆ ಹಿತನು ಗುರುವು ತಂದೆಯೂ ಆಗಿ ಮಾಡಿದುದರ ಫಲಿತಾಂಶವನ್ನು ಬಲ್ಲವನಾದ ರಾಜನಿಂದ ವಿಶ್ವಾಸಪೂರ್ವಕವಾಗಿ ಅಜ್ಞಪ್ತನಾಗಿರುವಾಗ ನಾನು ಆತನಿಗೆ ಪ್ರಿಯಕರವಾದ ಯಾವ ಕೆಲಸವನ್ನು ತಾನೇ ಮಾಡಲಾರೆನು? ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವೆನೆಂದು ತಾನೇ ನನಗೆ ಏತಕ್ಕೆ ಹೇಳಲಿಲ್ಲವೆಂದು ಮನಸ್ಸಿನ ಸಂಕಟವೊಂದು ಮಾತ್ರ ನನ್ನ ಹೃದಯವನ್ನು ಸುಡುವಂತಿದೆ. ತಮ್ಮನಾದ ಭರತನಿಗಾಗಿ ಒಬ್ಬರಿಂದ ಹೇಳಿಸಿಕೊಳ್ಳದೆಯೇ ನಾನಾಗಿಯೇ ಸಂತೋಷದಿಂದ ಸೀತೆಯನ್ನು, ರಾಜ್ಯವನ್ನು, ಪ್ರಾಣಗಳನ್ನು, ಪ್ರಿಯ ವಸ್ತುಗಳನ್ನು, ಐಶ್ವರ್ಯವನ್ನು ಕೊಟ್ಟು ಬಿಡಬಲ್ಲೆ. ಹಾಗಿರುವಲ್ಲಿ ಸಾಕ್ಷಾತ್ ತಂದೆಯಾಗಿರುವ ರಾಜನು ನನ್ನ ಪ್ರತಿಜ್ಞೆಯನ್ನು ಪಾಲಿಸುತ್ತಾ ನಿನಗೆ ಪ್ರಿಯವನ್ನುಂಟು ಮಾಡುವುದಕ್ಕಾಗಿ ಆಜ್ಞೆ ಮಾಡುತ್ತಿರುವಾಗ ಹೇಳತಕ್ಕದ್ದು ಇನ್ನೂ ಏನು ಇದೆ? ಆದ್ದರಿಂದ ರಾಜನು ತಲೆ ತಗ್ಗಿಸಿ ನೆಲವನ್ನು ನೋಡುತ್ತಾ ದಪ್ಪವಾಗಿ ಕಣ್ಣೀರು ಸುರಿಸುತ್ತಿರುವುದನ್ನು ನಿಲ್ಲಿಸುವಂತೆ ಈತನನ್ನು ನೀನು ಸಮಾಧಾನಪಡಿಸು. ರಾಜನ ಅಪ್ಪಣೆಯನ್ನು ಪಡೆದು ಭರತನನ್ನು ಸೋದರ ಮಾವನ ಮನೆಯಿಂದ ಕರೆತರಲು ದೂತರು ವೇಗವಾಗಿ ಹೋಗತಕ್ಕ ಕುದುರೆಗಳೊಡನೆ ಈಗಲೇ ಹೊರಡಲಿ. ನಾನಾದರೂ ತಂದೆಯ ಮಾತನ್ನು ಚರ್ಚಿಸದೆ 14 ವರ್ಷ ದಂಡಕಾರಣ್ಯದಲ್ಲಿ ವಾಸ ಮಾಡಲು ಇಲ್ಲಿಂದ ಬೇಗನೆ ತೆರಳುವೆನು ಎಂದು ಹೇಳಿದನು. ರಾಮನ ಆ ಮಾತನ್ನು ಕೇಳಿ ಕೈಕೇಯಿಯು ಸಂತೋಷಗೊಂಡವಳಾಗಿ ರಾಮನ ಪ್ರಯಾಣದಲ್ಲಿ ಶ್ರದ್ಧೆಯನ್ನು ತೋರಿಸುತ್ತಾ ಆತನನ್ನು ಇಂತೆಂದು ತ್ವರೆಪಡಿಸಿದಳು. ಹಾಗೆಯೇ ಆಗಲಿ, ಭರತನನ್ನು ಸೋದರ ಮಾವನ ಮನೆಯಿಂದ ಕರೆದುಕೊಂಡು ಬರಲು ದೂತ ಜನರು ವೇಗವಾಗಿ ಹೋಗತಕ್ಕ ಕುದುರೆಗಳೊಡನೆ ಹೋಗುವರು. ಇದರಲ್ಲಿ ಆಸಕ್ತನಾಗಿ ನೀನು ಸಾವಕಾಶ ಮಾಡುವುದು ಯುಕ್ತವಲ್ಲವೆಂದು ನಾನು ಎಣಿಸುತ್ತೇನೆ ರಾಮನೇ. ಆದ್ದರಿಂದ ನೀನು ಇಲ್ಲಿಂದ ಬೇಗನೆ ವನಕ್ಕೆ ತೆರಳು. ರಾಜನು ಲಜ್ಜೆಯಿಂದ ಕೂಡಿದವನಾಗಿ ತಾನಾಗಿಯೇ ನಿನ್ನನ್ನು ಮಾತನಾಡಿಸುವುದನ್ನು ನೀನು ಲೆಕ್ಕಿಸಬೇಕಾಗಿಲ್ಲ. ಎಲೈ ನರಶ್ರೇಷ್ಠನೇ, ಈ ವಿಚಾರದಲ್ಲಿ ನೀನು ಕೋಪವನ್ನು ಬಿಡು. ಎಲೈ ರಾಮನೇ, ನೀನು ಎಲ್ಲಿಯ ತನಕ ಈ ಪಟ್ಟಣದಿಂದ ತ್ವರೆಯಾಗಿ ವನಕ್ಕೆ ತೆರಳುವುದಿಲ್ಲವೋ ಅಲ್ಲಿಯ ತನಕ ನಿನ್ನ ತಂದೆಯು ಸ್ನಾನವನ್ನೂ ಮಾಡುವುದಿಲ್ಲ, ಊಟವನ್ನೂ ಮಾಡುವುದಿಲ್ಲ. ರಾಜನು ಹಾ ಕಷ್ಟವೇ ಎಂದು ನಿಟ್ಟುಸಿರು ಬಿಟ್ಟು ಶೋಕದಲ್ಲಿ ಮುಳುಗಿ ಚಿನ್ನದಿಂದ ಅಲಂಕೃತವಾದ ಆ ಮಂಚದ ಮೇಲೆ ಮೂರ್ಛಿತನಾಗಿ ಬಿದ್ದನು. ರಾಮನು ಕೂಡ ರಾಜನನ್ನು ಎತ್ತಿ ಕೂರಿಸಿ ಕೈಕೇಯಿಯಿಂದ ಪ್ರೇರಿಸಲ್ಪಟ್ಟು ಚಾವಟಿಯಿಂದ ಹೊಡೆಯಲ್ಪಟ್ಟ ಕುದುರೆಯಂತೆ ವನಕ್ಕೆ ಹೊರಡಲು ತ್ವರೆಪಟ್ಟನು. ಅಪ್ರಿಯವು ಸಂಕಟವನ್ನುಂಟು ಮಾಡುವುದು ಆದ ದುಷ್ಟಳಾದ ಆಕೆಯ ಮಾತನ್ನು ಕೇಳಿ ರಾಮನು ದುಃಖಪಡದೆ ಕೈಕೇಯಿಯನ್ನು ಕುರಿತು ಎಂತೆಂದನು. ದೇವಿ, ನಾನು ದ್ರವ್ಯಾಪೇಕ್ಷೆಯುಳ್ಳವನಲ್ಲ.
ರಾಜ್ಯವನ್ನಾಗಲಿ ಜನರನ್ನಾಗಲಿ ನನ್ನ ಪರವಾಗಿ ಸಂಗ್ರಹಿಸಿಕೊಳ್ಳಬೇಕೆಂಬ ಅಭಿಲಾಷೆಯೂ ನನಗಿಲ್ಲ. ಕೇವಲ ಧರ್ಮದಲ್ಲಿ ನಿಂತಿರುವ ಋಷಿಗಳಿಗೆ ಸಮವೆಂದು ನನ್ನನ್ನು ತಿಳಿ. ಪೂಜ್ಯನಾದ ಈತನಿಗೆ ಪ್ರಿಯವನ್ನೇನಾದರೂ ಮಾಡಲು ನನಗೆ ಶಕ್ಯವಾದರೆ ಅದನ್ನು ಹೇಗಾದರೂ ಮಾಡಿ ಪ್ರಾಣಗಳನ್ನು ಕೂಡ ನೀಗಿ ಮಾಡುವೆನೆಂದು ತಿಳಿ. ತಂದೆಯ ಶುಶ್ರೂಷೆಗಿಂತಲೂ ಆತನ ಮಾತನ್ನು ಪಾಲಿಸುವುದಕ್ಕಿಂತಲೂ ಮೀರಿದ ಧರ್ಮಾಚರಣೆಯು ಯಾವುದೂ ಇಲ್ಲ. ಪೂಜ್ಯನಾದ ಈತನೇ ನನಗೆ ಹೇಳದಿದ್ದರು, ನಿನ್ನ ಮಾತಿನಿಂದಲೇ ನಾನು 14 ವರ್ಷ ಜನರಹಿತವಾದ ಕಾಡಿನಲ್ಲಿ ವಾಸಿಸುವೆನು. ಕೈಕೇಯಿ, ನೀನೇ ನನಗೆ ಆಜ್ಞೆ ಮಾಡಲು ಸಾಕಷ್ಟು ಅಧಿಕಾರವನ್ನು ಪಡೆದಿರುವಾಗ ಇದನ್ನು ನೀನು ರಾಜನಿಗೆ ಹೇಳಿದ ಕಾರಣ ನೀನು ನನ್ನಲ್ಲಿ ಖಂಡಿತವಾಗಿಯೂ ಏನೊಂದು ಸದ್ಗುಣವನ್ನು ಕಾಣಲಿಲ್ಲ. ತಾಯಿಯಾದ ಕೌಸಲ್ಯಾದೇವಿಯ ಅಪ್ಪಣೆಯನ್ನು ಪಡೆದು ಸೀತೆಯನ್ನು ಸಮ್ಮತಿಪಡಿಸಿ ಅನಂತರ ಈಗಲೇ ದಂಡಕ ಮಹಾವನಕ್ಕೆ ತೆರಳುವೆನು. ಈ ರೀತಿಯಾಗಿ ಶ್ರೀರಾಮಚಂದ್ರನು ಹೇಳುತ್ತಿರುವುದೆಂದರೆ ಆತನ ಸದ್ಗುಣಗಳು ಎಷ್ಟರ ಮಟ್ಟಿಗೆ ಇದ್ದವೆಂದರೆ ಕೈಕೇಯಿಯು ಆತನಿಗೆ ದಶರಥನ ವರದ ನೆಪದಲ್ಲಿ ಬಲವಂತಪಡಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಸ್ವತಃ ತಾಯಿಯಾದ ಕೈಕೇಯಿಯೇ ಹೇಳಿದ್ದರೂ ಸಹ ಭರತನಿಗಾಗಿ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟು ಆತ ಕಾಡಿಗೆ ಹೊರಡಲು ಸಿದ್ಧನಾಗಿದ್ದ. ಭರತನು ರಾಜ್ಯವನ್ನು ಪಾಲಿಸುತ್ತಾ ತಂದೆಯ ಶುಶ್ರೂಷೆಯನ್ನು ಮಾಡುತ್ತಿರುವಂತೆ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ. ಅನಾದಿಯಿಂದ ಬಂದಿರುವ ಧರ್ಮವೇ ಅದು. ರಾಮನ ಮಾತನ್ನು ಕೇಳಿ ಆತನ ತಂದೆಯು ಅತ್ಯಂತ ದುಃಖಿತನಾಗಿ ಕಣ್ಣೀರಿಡುವುದನ್ನು ನಿಲ್ಲಿಸಲು ಅಶಕ್ತನಾಗಿ ಗಟ್ಟಿಯಾಗಿ ಅತ್ತುಬಿಟ್ಟನು. ಮಹಾ ತೇಜಸ್ವಿಯಾದ ರಾಮನು ಪ್ರಜ್ಞೆಯಿಲ್ಲದಿದ್ದ ತಂದೆಯ ಪಾದಗಳಿಗೂ ಅನಾರ್ಯಳಾದ ಕೈಕೇಯಿಯ ಪಾದಗಳಿಗೂ ಸಹ ನಮಸ್ಕರಿಸಿ ಅಲ್ಲಿಂದ ಹೊರಟು ಬಿಟ್ಟನು. ತಂದೆಗೂ ಕೈಕೇಯಿಗೂ ಪ್ರದಕ್ಷಿಣೆ ಮಾಡಿ ರಾಮನು ಅಂತಃಪುರದಿಂದ ಹೊರಟು ಬಂದು ತನ್ನಲ್ಲಿ ಅನುರಾಗದಿಂದಿದ್ದ ಜನರನ್ನು ಕಂಡನು. ಸುಮಿತ್ರಾನಂದನ ವರ್ಧನನಾದ ಲಕ್ಷ್ಮಣನು ಇದುವರೆಗೂ ಅದೆಲ್ಲವನ್ನೂ ಲಕ್ಷ್ಮಣನು ಹಿಂದೆ ನಿಂತು ದೂರದಲ್ಲಿ ನಿಂತು ನೋಡುತ್ತಲೇ ಇದ್ದನಲ್ಲ. ಆ ಕಾರಣದಿಂದಾಗಿ ಆ ಲಕ್ಷ್ಮಣನು ಅತ್ಯಂತ ಕೋಪದಿಂದ ಕೂಡಿ ಕಣ್ಣಿನಲ್ಲಿ ನೀರು ತುಂಬಿದವನಾಗಿ ರಾಮನ ಹಿಂದೆಯೇ ಬಂದನು. ರಾಮನು ಅಭಿಷೇಕ ಸಾಮಗ್ರಿಗಳಿಗೆಲ್ಲ ಪ್ರದಕ್ಷಿಣವನ್ನು ಮಾಡಿ ಅವು ತನಗಾಗಿ ಎಂಬ ಭಾವನೆಯನ್ನು ಬಿಟ್ಟು ಮೆಲ್ಲನೆ ಹೊರಟನು. ಚಂದ್ರನ ಕಾಂತಿಯನ್ನು ರಾತ್ರಿಯು ಹೇಗೆ ನಾಶ ಮಾಡಲಾರದು, ಹಾಗೆ ಆತನ ಅಧಿಕವಾದ ಕಾಂತಿಯು ರಾಜ್ಯವನ್ನು ಕಳೆದುಕೊಂಡುದರಿಂದ ಏನೂ ಕುಂದಲಿಲ್ಲ. ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಬೇಕೆಂದಿದ್ದ ಆತನಲ್ಲಿ ಲೋಕ ವ್ಯಾಪಾರಗಳೆಲ್ಲವನ್ನು ತ್ಯಜಿಸಿರುವ ಮಹಾಯೋಗಿಯಂತೆ ಚಿತ್ತ ವಿಕಾರವೂ ಸ್ವಲ್ಪವೂ ಉಂಟಾಗಲಿಲ್ಲ. ಮಂಗಳಕರವಾದ ಛತ್ರವನ್ನು ಚೆನ್ನಾಗಿ ಅಲಂಕೃತವಾದ ಚಾಮರಗಳನ್ನು ಬೇಡವೆಂದು ಹೇಳಿ ತನ್ನ ಸ್ವಜನರನ್ನು ರಥವನ್ನು ಪುರಜನರನ್ನು ತೊರೆದು ದುಃಖವನ್ನು ಅಂದರೆ ತಂದೆಯ ದುಃಖದಿಂದ ತನಗಾದ ದುಃಖ, ಇಲ್ಲಿ ರಾಜ್ಯವನ್ನು ಕಳೆದುಕೊಂಡೆ ಎಂಬ ದುಃಖವು ಸ್ವಲ್ಪವೂ ಕೂಡ ರಾಮನಿಗಿರಲಿಲ್ಲ. ತಂದೆಗೆ ದುಃಖವಾಗುತ್ತಿತ್ತಲ್ಲ, ಆ ಕಾರಣದಿಂದಾಗಿ ತನಗಾದ ದುಃಖವನ್ನು ಮನಸ್ಸಿನಲ್ಲಿಯೇ ತಡೆದು ಇಂದ್ರಿಯಗಳನ್ನು ಬಿಗಿಹಿಡಿದು ಆತ್ಮಜ್ಞಾನಿಯಾದ ರಾಮನು ತನ್ನ ತಾಯಿಗೆ ತನ್ನ ಈ ಅಪ್ರಿಯ ವಾರ್ತೆಯನ್ನು ಅರುಕುವುದಕ್ಕಾಗಿ ಆಕೆಯ ಗೃಹವನ್ನು ಹೊಕ್ಕನು. ವೈಭವದಿಂದ ಕೂಡಿದ್ದು ಅಲ್ಲಿಯ ಜನರೆಲ್ಲರೂ ತೇಜೋವಂತನು ಸತ್ಯವಾದಿಯೂ ಆದ ರಾಮನ ಮುಖದಲ್ಲಿ ಯಾವುದೊಂದು ವಿಕಾರವನ್ನು ಕಾಣಲಿಲ್ಲ. ಶರತ್ಕಾಲದಲ್ಲಿ ಉದ್ಭವಿಸುವ ಚಂದ್ರನು ತನ್ನ ಸ್ವಭಾವಜನ್ಯವಾದ ತೇಜಸ್ಸನ್ನು ಹೇಗೆ ಕಳೆದುಕೊಳ್ಳುವುದಿಲ್ಲವೋ ಹಾಗೆ ಮಹಾಬಾಹುವಾದ ರಾಮನು ತನ್ನ ಸ್ವಭಾವಕ್ಕೆ ಅನುರೂಪವಾದ ಹರ್ಷವನ್ನು ಬಿಡಲಿಲ್ಲ. ಮಹಾ ಯಶಸ್ವಿಯೂ ಧೈರ್ಯಶಾಲಿಯೂ ಆದ ಶ್ರೀರಾಮನು ಜನರೆಲ್ಲರನ್ನು ಮಧುರವಾದ ಮಾತುಗಳಿಂದ ಗೌರವಿಸುತ್ತಾ ಲಕ್ಷ್ಮಣನೊಡಗೂಡಿ ಕೌಸಲ್ಯೆಯ ಅಂತಃಪುರವನ್ನು ಪ್ರವೇಶಿಸಿದನು. ಸದ್ಗುಣಗಳಲ್ಲಿ ರಾಮನಿಗೆ ಸಮತ್ವವನ್ನು ಪಡೆದಿದ್ದ ಮಹಾಪರಾಕ್ರಮಶಾಲಿಯು ತಮ್ಮನು ಸೌಮಿತ್ರಿಯು ತನ್ನಲ್ಲಿ ಉಂಟಾಗಿದ್ದ ದುಃಖವನ್ನು ಮನಸ್ಸಿನಲ್ಲಿಯೇ ತಡೆದುಕೊಂಡು ಅಣ್ಣನನ್ನು ಹಿಂಬಾಲಿಸಿದನು. ಪಟ್ಟಾಭಿಷೇಕ ಸಂಭ್ರಮಕ್ಕಾಗಿ ಅಲಂಕರಿಸಲ್ಪಟ್ಟು ಆನಂದವನ್ನು ಸೂಸುತ್ತಿದ್ದ ಆ ಅಂತಃಪುರಕ್ಕೆ ಬಂದು ಉತ್ಸವ ಕಾರ್ಯಕ್ಕೆ ಒದಗಿದ ವಿಘ್ನವನ್ನು ಕಂಡವನಾಗಿ
ತನ್ನಲ್ಲಿ ಅನುರಕ್ತರಾದ ಜನರಿಗೆ ಒದಗಬಹುದಾದ ವಿಪತ್ತನ್ನು ಶಂಕಿಸುತ್ತಾ ರಾಮನು ಅಲ್ಲಿ ತನ್ನ ಮನಸ್ಸಿನಲ್ಲಿ ಯಾವ ವಿಕಾರವನ್ನೂ ತೋರ್ಪಡಿಸಲಿಲ್ಲ. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 19ನೆಯ ಸರ್ಗವು ಸಮಾಪ್ತವಾದುದು. ಈ ರೀತಿಯಾಗಿ ಶ್ರೀರಾಮಚಂದ್ರನು ಎಷ್ಟರ ಮಟ್ಟಿಗೆ ಸ್ಥಿತಪ್ರಜ್ಞನಾಗಿದ್ದನೆಂದರೆ, ಆತನಿಗೆ ಸುಖ ದುಃಖಗಳೇ ಆಗಲಿ, ಆತನು ಐಶ್ವರ್ಯವು ಬರುವುದೇ ಆಗಲಿ ಹೋಗುವುದೇ ಆಗಲಿ, ಪದವಿ ಘನತೆ ಯಾವುದೇ ಆಗಲಿ, ಬರುವುದರ ಹೋಗುವುದರ ಕುರಿತು ಆತನಿಗೆ ಯಾವುದೇ ರೀತಿಯಾದ ವ್ಯಾಮೋಹವೇ ಇರಲಿಲ್ಲ. ಆ ಕಾರಣದಿಂದಾಗಿ ಸ್ಥಿತಪ್ರಜ್ಞನಾಗಿ ಕೇವಲ ತಂದೆಯಾದಂತಹ ಹಾಗೂ ರಾಜನೂ ಆದಂತಹ ದಶರಥನ ಯೋಗಕ್ಷೇಮವನ್ನು ಕಂಡು ತನ್ನ ಹಿತೈಷಿಗಳಾದಂತಹ ಅಂದರೆ ತನಗೆ ಹತ್ತಿರವಾದಂತಹ ತಾಯಿ ಮುಂತಾದವರಿಗೆ ಉಂಟಾಗುವಂತಹ ದುಃಖ, ಪುರಜನರಿಗೆ ಉಂಟಾಗುವ ದುಃಖ ಇದನ್ನು ಕಂಡು ಆತನ ಹೃದಯ ದ್ರವಿಸುತ್ತಿತ್ತೇ ಹೊರತು ತನ್ನ ಸ್ವಂತ ಸುಖಕ್ಕಾಗಿ ಆತ ಏನನ್ನೂ ಬಯಸಿದವನಲ್ಲ. ಕೃತಪ್ರಜ್ಞನೆಂದರೆ ಅಂತಹ ವ್ಯಕ್ತಿ. ಯಾರು ಸಿಂಹಾಸನವನ್ನೇ ಆಗಲಿ ಪದವಿಯನ್ನೇ ಆಗಲಿ ತನ್ನ ಬಾಲಿಗೆ ಬಂದಿರುವಂತಹ ಕರ್ತವ್ಯವೆಂದು ನಿರ್ವಹಿಸುತ್ತಾನೋ, ಜನರಿಗೆ ನಾನು ಮಾಡುತ್ತಿರುವ ಸೇವೆ, ನಾನು ಜನರ ಸೇವಕನೆಂದು ಯಾರು ಕೆಲಸ ಮಾಡುತ್ತಾನೋ, ಆತನು ಮಾತ್ರವೇ ರಾಮರಾಜ್ಯವನ್ನು ಕಟ್ಟಬಲ್ಲ. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.